ಉಸ್ತುವಾರಿ ಸಚಿವರಾದ ಸೋಮಣ್ಣನವರು ನಡ್ಕೊಂಡಿದ್ದ ರೀತಿ ನೋಡಿದ್ರೆ ಒಬ್ಬ ಹಿರಿಯ ರಾಜಕಾರಣಿನ ಅನ್ನೋದು ಒಂದು ಅಸಹ್ಯ ಆಗ್ತಾ ಇದೆ ಏಕೆಂದರೆ ಒಬ್ಬ ಮಹಿಳೆ ತನ್ನ ನೋವನ್ನು ಹೇಳ್ಕೋಕ್ಕೆ ಹೋದಂಥ ಸಂದರ್ಭದಲ್ಲಿ ಆಕೆ ಒಬ್ಬ ದಲಿತ ಮಹಿಳೆ ಅಂತ ಗೊತ್ತಿದ್ರೂ ಕೂಡ ಆಕೆಯ ಕಂಬ ಕಪಾಲ ಮೋಕ್ಷ ಮಾಡ್ತಾರೆ ನಾಳೆ ದಿನ ಯಾರಾದರೂ ಇವ್ರ ಮನೆ ಹೆಣ್ಮಕ್ಳಿಗೆ ಸಾರ್ವಜನಿಕರು ಏನಾದರೂ ಕಪಾಲ ಮೋಕ್ಷ ಅದೇ ತೀರ ಮಾಡಿದ್ರೆ ಇವರು ಸುಮ್ಮನೆ ಇರ್ತಾರಾ ಒ ನಾಚಿಕೆ ಆಗಬೇಕು ಸಚಿವರಾದ ಸೋಮಣ್ಣನವ್ರಿಗೆ ಒಬ್ಬ ಹಿರಿಯ ರಾಜಕಾರಣಿ ನೀವು ನಿಮ್ಮಿಂದೆ ಬರ್ತಾರೋ ಅಂತ ಯುವ ರಾಜಕಾರಣಿಗಳ್ಗೆ ನೀವು ಕಲಿಸ್ತಾ ಇರೋ ಪಾಠ ಇದೇನಾ ಅದು ಯಾರು ಮುಂದೆ ಒಬ್ಬ ಇನ್ಸ್ಪೆಕ್ಟ್ ಇರ್ತಾನೆ ಉಳಿದ ರಾಜಕೀಯದ ರಾಜಕಾರಣಿಗಳು ಆ ಕ್ಷೇತ್ರದ ಎಮ್ ಎಲ್ ಎ ಇದ್ದಾರೆ ಗುಂಡಿಪೇಟೆ ಕ್ಷೇತ್ರದ ನಿರಂಜನ್ ಕುಮಾರ್ ಅವರು ಇದ್ದಾರೆ ಎಲ್ಲರ ಸಮಕ್ಕೆ ಸಮ ಕಪಾಲಕ್ಕೆ ಅಲ್ಲು ಮುಡಿ ಕಚ್ಕರಿತಾರೆ ಅಂದರೆ ಅವ್ರಿಗೆ ಬಡ ಜನರ ಮೇಲೆ ಇರುವಂಥ ಒಂದು ಆಕ್ರೋಶ ಎಷ್ಟಿರ್ಬೋದು ನೂರ ಎಪ್ಪತ್ತೈದು ನಿವೇಶನಗಳನ್ನ ಹಕ್ಕುಪತ್ರವನ್ನು ಕೊಡಲಿಕ್ಕೆ ಹೋದಂತೆ ಅವರು ಆಕೆ ಏನು ಕೇಳ್ತಾಳೆ ಅಂದರೆ ನೋಡಿ ಕೊಟ್ಟವ್ರಿಗೆ ಕೊಡ್ತಿದ್ದೀರಿ ನಾನು ಸೀಟಿನ ಮನೇಲಿದ್ದೀನಿ ನನಗೊಂದು ನಿವೇಶನಕ್ಕೆ ಹಕ್ಕುಪತ್ರ ಕೊಡಿ ಅಂತ ಕೇಳೋಕ್ಕೋದವಳಿಗೆ ಕಪಾಲ ಮೋಕ್ಸ ಮಾಡಿ ನಂತರದಲ್ಲಿ ನಿನ್ನೆ ಹೇಳಕ್ಕೆ ಕೊಡ್ತಾರೆ ಇಲ್ಲ ನಾನು ಆ ರೀತಿ ಕೆಲಸ ಮಾಡಿಲ್ಲ ನಾನು ಹೆಣ್ಮಕ್ಳಿಗೆ ಗೌರವ ಕೊಡ್ತೀನಿ ಅಂತ ನಾಚಿಕೆ ಆಗಬೇಕು ಸೋಮಣ್ಣವರೇ ದಯಮಾಡಿ ನಾನು ನಿಮ್ಮನ್ನೇ ಯಾವತ್ತೂ ಏಕವಚನದಲ್ಲಿ ಮಾತಾಡ್ಸಲ್ಲ ನೀವು ಹಿರಿಯ ರಾಜಕಾರಣಿ ನೀವು ಸೀನಿಯರ್ ಇದ್ದೀರಿ ನಿಮಗೆ ನಾಚಿಕೆ ಆಗಬೇಕು ತಮ್ಮ ಟ್ಯಾಂಪರ್ನ ಯಾಕೆ ಕಳ್ಕತ್ತೀರಿ ನೀವು ನೀವು ಕೊಡ್ತೀರೋ ಬಿಡ್ತಿರೋ ಪಬ್ಲಿಕ್ಕಾಗಿ ನೀವು ಹೊಡೆದಿದ್ದೀರಿ ಈಗ ನಾನು ಗೌರವ ತೋರಿಸ್ತೀನಿ ಅಂತ ಹೇಳ್ತೀರಿ ಇದು ಒಂದು ಮಹಿಳೆ ಒಬ್ಬ ಮಹಿಳೆಗೆ ಅಥವಾ ಒಬ್ಬ ದಲಿತ ಮಹಿಳೆಗೆ ಆಗಿರುವಂಥ ಅನ್ಯಾಯವಲ್ಲ ರಾಜ್ಯದ ಪ್ರತಿಯೊಬ್ಬ ಹೆಣ್ಣುಮಗಳೂ ಆಗಿರುವಂಥ ಒಂದು ಅನ್ಯಾಯ ಪ್ರತಿಯೊಬ್ಬ ಹೆಣ್ಣುಮಗಳು ಏನು ಏನೀಗ ಕರ್ನಾಟಕದಲ್ಲಿ ಸಾವಿರಾರು ಮಹಿಳಾ ಸಂಘ ಸಂಸ್ಥೆಗಳಿದೆ ಅವರೆಲ್ಲರೂ ಕೂಡ ಈ ಬಗ್ಗೆ ಧ್ವನಿ ಎತ್ತಬೇಕು ಇಲ್ಲ ಅಂದರೆ ನಾಳೆ ಯಾರ್ಯಾರಿಗೆ ಹಿಂಗೆ ಹೊಡಿತಾರೆ ಅಂತ ಹೇಳೋಕ್ಕಾಗಲ್ಲ ದಯಮಾಡಿ ಆ ಬಗ್ಗೆ ತನಿಖೆ ಎತ್ತಿ ಬರೀ ಅಷ್ಟೇ ಅಲ್ಲ ಮತ್ತು ಆ ಮಹಿಳೆನ ಅವರ ಕಡೆ ಗೂಂಡಾಗಳು ಎದುರಿಸಿ ಸಚಿವರು ನಮ್ಗೆ ಹೊಡೆದಿಲ್ಲ ನನಗೆ ಸಮಾಧಾನ ಮಾಡಿದ್ರು ನನಗೆ ಬುದ್ಧಿವಾದ ಹೇಳಿ ನನಗೆ ನಿವೇಶನ ಕೊಡ್ತೀನಿ ಅಂತ ಹೇಳಿ ಕಳಿಸ್ತರು ಅಂತ ಹೇಳಿಕೆ ಕೊಡಿಸವ್ರೆ ಅಲ್ಲಿಗೆ ಆ ಮಹಿಳೆಗೆ ಎಷ್ಟು ಮಟ್ಟಿಗೆ ಇವರು ಬೆದರಿಕೆ ಒಡ್ಡಿರಬೇಕು ಈಗ ವಿಡಿಯೋ ಎಲ್ಲರ ಕಡೆ ಎಲ್ಲ ಕಡೆನು ಚಾಲನೆ ಚಲಾವಣೆಯಲ್ಲಿದೆ ಆ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಹೊಡೆದಿದ್ದಾರೆ ಅಂತ ಅದರಿಂದ ಅವ್ರು ಏನು ಹೊಡೆದಿಲ್ಲ ಅಂತಾರೆ ಸುಳ್ಳು ಮತ್ತು ಒಬ್ಬ ಇನ್ಸ್ಪೆಕ್ಟ್ರಲ್ಲಿದ್ದರು ದಯವಿಟ್ಟು ನಾನು ಸರ್ಕಾರಿ ಅಧಿಕಾರಿಗಳಿಗೆ ಹೇಳೋದಿಷ್ಟೇ ರಾಜಕಾರಣಿಗಳು ಐದು ವರ್ಷ ಬರ್ತೀವಿ ಒಯ್ತಾರೆ ನೀವು ಮೂ ಅರವತ್ತೈದು ಅರವತ್ತೆರಡು ವರ್ಷವರೆಗೆ ಕೆಲಸ ಮಾಡ ಅಂತೇವರು ನಿಮ್ಮ ಎದುರುಗಡೆ ಒಬ್ಬ ಮಹಿಳೆಗೆ ಅಲ್ಲೇ ಮಾಡಿ ನೀವು ಆ ಅವ್ರ ಮೇಲೆ ಯಾ ಶಿವಮೊಟ್ಟ ನೀವು ಅಲ್ಲೇ ಎಫ್ ಐ ಆರ್ ರಿಜಿಸ್ಟರ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡ್ಬೋದಾಗಿತ್ತು ಯಾಕೆ ನೀವು ಮಾಡಿಲ್ಲ ಅಟ್ರಾಸಿಟಿ ಕೇಸು ತ್ರೀ ಫಿಫ್ಟಿ ಫೋರು ಮತ್ತು ಸಾರ್ವಜನಿಕವಾಗಿ ಹೊಡೆದಿರೋಂಥ ಇಷ್ಟನ್ನು ಸೇರಿಸಿ ದಯಮಾಡಿ ಪೊಲೀಸ್ ಅಧಿಕಾರಿಗಳನ್ನ ಮನವಿ ನೀವು ಕೂಡಲೇ ಶಿವಮೊಟ್ಟ ಒಂದು ಎಫ್ ಐ ಆರ್ ರಿಜಿಸ್ಟರ್ ಮಾಡಿ ಅವ್ರನ್ನ ಬಂದಿಸಿ ಮತ್ತು ಅವ್ರಿಗೆ ವಯಸ್ಸಾಗಿದೆ ಅವ್ರಿಗೆ ಅವ್ರ ಕಂಟ್ರೋಲ್ ಕೆಪಾಸಿಟಿ ಇಲ್ಲ ದಯಮಾಡಿ ಅವ್ರನ್ನ ಸಚಿವ ಸ್ಥಾನದಿಂದ ಕೆಳಗಿಳಿಸಿ ಇಲ್ಲ ವೈಯಕ್ತಿಕವಾಗಿ ಅವರೇ ರಾಜೀನಾಮೆ ಕೊಟ್ಟರೆ ಒಳ್ಳೆಯದು ಇಲ್ಲಾದರೆ ರಾಜ್ಯದಾದಂಥ ಪ್ರತಿಯೊಂದು ಸಂಸ್ಥೆಯವರು ಕೂಡ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತ ಈ ಮೂಲಕ ನಾನು ತಿಳಿಯೋಕೆ ಬಯಸ್ತಾ